ಸ್ನೇಹಿತರೆ ಎಲ್ರಿಗೂ ಮನುಕುಮಾರ್ ಜೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳಿನ ಅಕ್ಕಿ ಬದಲಿನ ಹಣ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ತುಂಬ ಜನರ ಒಂದು ಅಕೌಂಟಿಗೆ ಒಂದು ಆಗಸ್ಟ್ ತಿಂಗಳಿನ ಅಕ್ಕಿ ಬದಲಿನ ಹಣ ಜುಲೈಯಲ್ಲಿ ಯಾವ ರೀತಿ ಅಕ್ಕಿ ಬದಲಿನ ಹಣ ಹಾಕೋದ್ರಲ್ಲ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ಆ ಒಂದು ಅಕ್ಕಿ ಬದಲಿನ ಹಣ ಆಗಸ್ಟ್ ತಿಂಗಳಿನ ಸೊ ಒಂದು ಅಕ್ಕಿ ಬದಲಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಸೊ ಅದನ್ನು ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ತುಂಬ ಒಂದು ಜನ ಅಕೌಂಟಿಗೆ ಆಲ್ರೆಡಿ ಬಂದಿದೆ ಸೊ ಮತ್ತೆ ತುಂಬ ಜನ ಒಂದು ಅಕೌಂಟ್ಗೆ ಆ ಪ್ರೊಸೆಸಿಂಗ್ ಅಂತ ಿದೆ ಮತ್ತು ಇನ್ನೂ ಕೆಲವರ ಒಂದು ಅಕೌಂಟಲ್ಲಿ ಸೊ ಬಂದಿ ಬಂದಿಲ್ಲ ಅಂತ ತೋರಿಸಿದೆ ಮತ್ತು ಕೆಲವೊಂದು ಕಾರಣಗಳಿಂದ ಬರದೇ ಇರಬಹುದು ಸೊ ಅದನ್ನ ಹೇಗೆ ಚೆಕ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ಮಿಸ್ಟೇಕ್ಸ್ ನೀವೇನಾದರೂ ಮಾಡಿದ್ರೆ ಈ ತಿಂಗಳಿನ ಅಕ್ಕಿ ಬದಲಿನ ಹಣ ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಯಾವ ಮಿಸ್ಟೇಕ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದರ ಜೊತೆಗೆ ಚೆಕ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ರೇಷನ್ ಕಾರ್ಡು ತಿದ್ದುಪಡಿ ಮಾಡೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಸೊ ಎಷ್ಟು ದಿನ ಇದೆ ಲಾಸ್ಟ್ ಡೇಟ್ ಯಾವಾಗ ಟೈಮಿಂಗ್ಸ್ ಏನು ಡಾಕ್ಯುಮೆಂಟ್ಸ್ ಏನು ಬೇಕು ಯಾವೆಲ್ಲ ಒಂದು ತಿದ್ದುಪಡಿನ ಮಾಡಿಸ್ಬೋದು ಅಂತ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿ ಅಂತ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಮೊದಲು ಬರುತ್ತೆ ಸ್ನೇಹಿತರೆ ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಾದರೆ ಬಿಡಿನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಒಂದು ಅಕೌಂಟ್ಗೆ ಈ ಒಂದು ರೇಷನ್ ದುಡ್ಡು ಅಂದರೆ ಅಕ್ಕಿ ಬದಲಿನ ಹಣ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆಹಾರ ಇಲಾಖೆ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಈ ಒಂದು ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ನೀವು ಕ್ರೋಮಲ್ಲಿ ಅಥವಾ ಗೂಗಲಲ್ಲಿ ಆಹಾರ ಆ ಇಲಾಖೆ ಅಂತ ಹೊಡೆದ್ರೆ ಇಲ್ಲಿ ಈ ಒಂದು ಇಲ್ಲಿ ನೋಡ್ತಿರಲ್ಲ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ತ್ರೀ ಡಾಟೆಡ್ ಲೈನ್ ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿ ಬಿ ಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಿ ಬಿ ಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಡಿಸ್ಟಿಕ್ ಯಾವುದು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಡಿಸ್ಟಿಕ್ ಎಲ್ಲಿದೆ ಅಂತ ನೋಡಿ ಅದ್ರ ಮೇಲೆ ಇರುವಂತಹ ಬ್ಲೂ ಕಲರ್ ಲಿಂಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಮ್ಮದು ಬೆಂಗಳೂರು ರೂರಲ್ ಆಗಿರುವಂತ ನಾ ಇನ್ನು ಮೊದಲೇ ಅಂತ ಲಿಂಕ್ ಅನ್ನು ಕ್ಲಿಕ್ ಮಾಡ್ಕೊಂಡು ಅದಾದ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಒಂದು ಆಪ್ಷನ್ ಕಾಣ್ತಾ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಯರ್ ಇದೆ ಮಂತ್ ಇದೆ ಮಂಥ ನೀವು ಆಗಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಡೇಟ್ ಆಗಿದೆ ಹಿಂದಿನ ವಾರದಲ್ಲಿ ತಿಳಿಸ್ಕೊಡೋದು ನಿಮಗೆ ಅಪ್ಡೇಟ್ ಆಗುತ್ತೆ ಅಂತ ಸೊ ಅದು ಅದೇ ರೀತಿಯಾಗಿ ಅಪ್ಡೇಟ್ ಆಗಿದೆ ಆಗಸ್ಟ್ ತಿಂಗಳದು ಸೊ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಸೊ ಅದಾದ ನಂತರ ಇಲ್ಲಿ ಕ್ಯಾಪ್ಚವನ್ನು ಎಂಟರ್ ಮಾಡಿ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೋ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರ ನಂತರ ಒಂದು ರೇಷನ್ ಕಾರ್ಡ್ ಮತ್ತು ಕ್ಯಾಬ್ಷನ್ನು ಎಂಟರ್ ಮಾಡಿ ಗೋ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಂಥ ಒಂದು ಡೀಟೇಲ್ಸ್ ಬರುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಹೆಡ್ ಆಫ್ ದ ಫ್ಯಾಮಿಲಿ ನೇಮ್ ಇದೆ ಮತ್ತು ಅವರ ಒಂದು ಯು ಐ ಡಿ ಅಂದರೆ ಒಂದು ಆಧಾರ್ ಕಾರ್ಡಿನ ಒಂದು ನಂಬರ್ ಇದೆ ಮೆಂಬರ್ಸ್ ಕೌಂಟ್ ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನರ ಒಂದು ಸದಸ್ಯರಿದಿರೋ ಒಂದು ನ ಸದಸ್ಯರ ಒಂದು ಸಂಖ್ಯೆ ಇದೆ ಮತ್ತು ಕಾರ್ಡ್ ಟೈಪ್ ಇದೆ ಎಲಿಜಿಬಿಲಿಟಿ ಕ್ವಾಂಟಿಟಿ ಇದೆ ಅಮೌಂಟ್ ಎಷ್ಟು ಬಂದಿದೆ ಅಂತ ಇದೆ ಸೊ ನೂರ ಎಪ್ಪತ್ತು ರೂಪಾಯಿ ಅಂದರೆ ನೂರ ಎಪ್ಪತ್ತು ರೂಪಾಯಿ ಹಾಗೆ ನಾಲ್ಕು ಜನಕ್ಕೆ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ ಸೊ ಬರುತ್ತೆ ಈ ಒಂದು ಪೇಮೆಂಟ್ ಬಟ್ ಪ್ರೋಗ್ರೆಸ್ಸಲ್ಲಿದೆ ಸೊ ಕೆಲವೊಬ್ಬರಿಗೆ ಈ ಥರ ಬಂದಿದ್ರು ಕೂಡ ಹಣ ಬರೋದಿಲ್ಲ ಯಾಕೆ ಅಂತ ಇವಾಗ ನಿಮಗೆ ರೀಸನ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ನಾವಲ್ಲಿ ಹೇಳಿದ್ನಲ್ಲ ಈ ಒಂದು ತಿಂಗಳಲ್ಲಿ ನೀವು ನೀವೇನು ಈ ಮಿಸ್ಟೇಕನ್ನು ಮಾಡೋದು ನಿಮಗೆ ಅಕ್ಕಿ ಬದಲಿನ ಹಣ ಬರೋದಿಲ್ಲ ಸೊ ಅದು ಯಾವ ಮಿಸ್ಟೇಕ್ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಜನ ಕಾಮೆಂಟನ್ನು ಮಾಡ್ತಾಯಿದ್ರು ಜುಲೈ ತಿಂಗಳು ನಮಗೆ ಅಕ್ಕಿ ಬದಲಿನ ಹಣ ಬಂದಿಲ್ಲ ಅಂದರೆ ಇದು ಅಕ್ಕಿ ಹಣ ಬಂದಿಲ್ಲ ಅಂತ ತುಂಬ ಜನ ಕಾಮೆಂಟನ್ನು ಮಾಡ್ತಿರೋ ಅದಕ್ಕೂ ರೀಸನ್ ಕೂಡ ಇರುತ್ತೆ ಸೊ ಆಹಾರ ಇಲಾಖೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿತ್ತು ನೋಡಿ ಮೊದಲನೇದಾಗಿ ಸೊ ಕಳೆದ ಮೂರು ತಿಂಗಳಲ್ಲಿ ಅಂದರೆ ಏಪ್ರಿಲು ಮೇ ಏಪ್ರಿಲ್ ಮೇ ಮತ್ತು ಜೂನಲ್ಲಿ ಯಾರೂ ರೇಷನ್ನ ತಗೊಂಡಿರಲ್ಲ ಅವರಿಗೆ ಒಂದು ದುಡ್ಡನ್ನು ಹಾಕೋದಿಲ್ಲ ಅಂತ ಸೊ ಸರ್ಕಾರ ಸ್ಪಷ್ಟನ ಕೊಟ್ಟಿದೆ ಅದರಂತೆ ನೀವು ಏನಾದರೂ ಸೊ ಆ ಒಂದು ಕಳೆದ ಮೂರು ತಿಂಗಳಲ್ಲಿ ಅಂದರೆ ಏಪ್ರಿಲು ಮೇ ಜೂನಲ್ಲಿ ನೀವೇನಾದರೂ ರೇಷನ್ ತಗೊಂಡಿಲ್ಲ ಅಂದರೆ ನಿಮಗೆ ಜುಲೈದು ಮತ್ತು ಆಗಸ್ಟು ಆಗಸ್ಟ್ ತಿಂಗಳಿನ ಒಂದು ಅಕ್ಕಿ ದುಡ್ಡು ಬರೋದಿಲ್ಲ ಸ್ನೇಹಿತರೆ ಇದು ಮೊದಲನೇ ಅಂತ ಒಂದು ರೀಸನ್ನು ನಿಮ್ಮ ನಿಮಗೆ ಹಣ ಬರದೇ ಇರೋದಕ್ಕೆ ಮತ್ತೆ ಸೊ ನೀವೇನಾದರೂ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನೀವು ರೇಷನನ್ನು ತಗೊಂಡಿಲ್ಲ ಅಂದರೆ ಸೊ ಒಂದು ವೇಳೆ ನಿಮಗೆ ಅಕ್ಕಿ ಹಣ ಬರೋದಿಲ್ಲ ಸೊ ಓಕೆನಾ ನೀವೇನಾದರೂ ಒಂದು ಈ ಒಂದು ತಿಂಗಳಲ್ಲಿ ರೇಷನ್ ತಗೊಂಡಿಲ್ಲ ಅಂದರೆ ಸೊ ನಿಮಗೆ ಅಕ್ಕಿ ಅಕ್ಕಿ ಬದಲಿನ ಹಣ ಬರೋದಿಲ್ಲ ಅಕ್ಕಿ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ನಿಮಗೆ ರೇಷನೇ ಬೇಡ ಅಂದ್ರೆ ರೇಷನೇ ಬೇಡ ಅಂದರೆ ನಿಮಗೆ ರೇಷನ್ ಬದಲಿನ ಹಣ ಏನಕ್ಕೆ ಅಂತ ಕನ್ಸಿಡರ್ನ ಮಾಡಿಬಿಟ್ಟು ಸರ್ಕಾರ ಸೊ ಈ ಒಂದು ಯಾರು ರೇಷನ್ನ ತಗೊಂಡಿರಲ್ಲ ಈ ಒಂದು ತಿಂಗಳಲ್ಲಿ ಅವರಿಗೆ ಯಾವುದೇ ಅಂತ ಹಣವನ್ನು ಟ್ರಾನ್ಸ್ಫರ್ನ ಮಾಡೋದಿಲ್ಲ ಸ್ನೇಹಿತರೆ ಆದ್ದರಿಂದ ನಿಮಗೆ ಈ ಒಂದು ತಿಂಗಳಿನ ರೇಷನ್ ದುಡ್ಡು ಬೇಕು ಅಂದರೆ ಸೊ ಅಂದರೆ ಅಕ್ಕಿ ಹಣ ಬೇಕು ಅಂದರೆ ಆ ಒಂದು ತಿಂಗಳಲ್ಲಿ ನೀವು ಅಂದರೆ ಈ ಆಗಸ್ಟ್ ತಿಂಗಳಲ್ಲಿ ನೀವು ರೇಷನ್ನ ತಗೊಂಡಿರಬೇಕು ಸೊ ಎಲ್ಲ ಕಡೆ ನ್ಯಾಯಬಲಿ ಅಂಗಡಿಗಳಲ್ಲಿ ಕೊಡ್ತಾ ಇದ್ದಾರೆ ಆಲ್ರೆಡಿ ಸೊ ನೀವು ನಿಮ್ಮ ಒಂದು ಅಕೌಂಟ್ಗೆ ರೇಷನ್ ದುಡ್ಡು ಬರಬೇಕು ಅಂದರೆ ಖಂಡಿತವಾಗ್ಲೂ ನೀವು ಈ ಒಂದು ತಿಂಗಳಿನ ಒಂದು ರೇಷನ್ ತಗೊಳ್ಬೇಕು ಇಲ್ದಿದ್ರೆ ನಿಮ್ಗೆ ಅಕ್ಕಿ ಬದಲಿನ ಹಣ ಬರೋದಿಲ್ಲ ಮೂರನೇ ರೀಸನ್ ರೇಷನ್ ದುಡ್ಡು ಬರದೇ ಇರೋದಕ್ಕೆ ಕಾರಣ ಏನಂದ್ರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಂದರೆ ಆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಅದು ಗಂಡಸ್ ಆಗಿರ್ಬೋದು ಅಥವಾ ಹೆಂಗಸರ್ ಆಗಿರ್ಬೋದು ಸೊ ಆ ಒಂದು ಹೆಡ್ ಆಫ್ ದ ಫ್ಯಾಮಿಲಿಯಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಮೊದಲು ಚೆಕ್ ಮಾಡ್ಕೋಬೇಕು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದರೆ ಲಿಂಕ್ ಮಾಡಿಸಿ ಮತ್ತು ಆ ಒಂದು ಬ್ಯಾಂಕ್ ಅಕೌಂಟ್ ಇನ್ನು ಎರಡನೇದಾಗಿ ಆ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಅದ್ರ ಬಗ್ಗೆ ಅಲ್ಲಿ ನಾನು ಹಿಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಬೇಕು ಅಂದರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವೊಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನೀವು ಚೆಕ್ ಮಾಡ್ಕೋಬೋದು ಅಲ್ಲಿ ಓಕೆನಾ ಸೊ ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಅದನ್ನು ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋದು ಸ್ನೇಹಿತರೆ ಸೊ ನೀವೇನಾದರೂ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ರೇಷನ್ನು ತಗೊಂಡು ತಗೊಂಡಿದ್ರೆ ಸೊ ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿದ್ದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಅಂದರೆ ಎಡ್ ಆಫ್ ದ ಫ್ಯಾಮಿಲಿ ಯಾರಿರ್ತಾರೆ ಅವರ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದರೆ ಖಂಡಿತವಲ್ಲೂ ನಿಮಗೆ ರೇಷನ್ ದುಡ್ಡು ಬರುತ್ತೆ ಸೊ ಓಕೆನಾ ಜುಲೈ ತಿಂಗಳದು ಬಂದಿರುತ್ತೆ ನಿಮಗೆಲ್ಲ ಆಲ್ರೆಡಿ ಸೊ ಈ ತಿಂಗಳದು ಬರುತ್ತೆ ತಲೆ ಕೆಡ್ಸ್ಕೊಳ್ಬಾರ್ದಂಥ ಅವಶ್ಯಕತೆ ಇಲ್ಲ ಸೊ ಯಾರು ನಾನು ಹೇಳಿದಂಥ ಮಿಸ್ಟೇಕಲ್ಲಿ ಈ ಮಿಸ್ಟೇಕನ್ನು ನೋಡಿಕೊಂಡು ಸೊ ನೀವೇನಾದರೂ ಪ್ರಾಬ್ಲಮ್ ಇದ್ದ ನಾನು ರೆಡಿ ಮಾಡಿಸ್ಕೊಳ್ಳಿ ಖಂಡಿತವಲ್ಲೂ ನಿಮಗೆ ಈ ಒಂದು ತಿಂಗಳಿನ ರೇಷನ್ ದುಡ್ಡು ಬರುವಂಥದ್ದು ಸೊ ಓಕೆನಾ ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ಒಳ್ಳೆಯದು ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಸ್ಬೋದು ಬಟ್ ನೀವು ಹಿಂದಿನ ತಿಂಗಳಲ್ಲಿ ರೇಷನ್ ತಗೊಂಡಿಲ್ಲ ಅಂದರೆ ಸೊ ನಾನು ರೆಡಿ ಮಾಡೋದಕ್ಕೆ ಆಗೋದಿಲ್ಲ ಸೊ ಒಂದು ವೇಳೆ ಈ ತಿಂಗಳಲ್ಲಿ ರೇಷನ್ ತಗೊಂಡು ನೋಡಿ ಸೊ ಬಂದರೂ ಬರ್ಬೋದು ಹೇಳೋದಕ್ಕೆ ಆಗೋದಿಲ್ಲ ಸೊ ಓಕೆನಾ ಸೊ ಈ ತಿಂಗಳಲ್ಲಿ ರೇಷನ್ ತಗೊಳ್ಳಿ ಅಕ್ಕಿ ಬದಲ ಹಣ ಕನ್ಸಿಡರ್ ಮಾಡಿ ಹಾಕ್ತಾರ ಅಂತ ನೋಡ್ಬೇಕಾಗುತ್ತೆ ಸೊ ಇನ್ನು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಬೇಕು ಅಂತ ಯಾರೆಲ್ಲ ಕಾಯ್ತಿದ್ರಿ ನಿಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದೀರಾ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಇವತ್ತಿಂದ ನಾಲ್ಕು ದಿನ ಸೊ ಅಂದರೆ ಇವತ್ತು ಡೇಟಷ್ಟು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ನಾಲ್ಕು ದಿನ ನಿಮಗೆ ಟೈಮ್ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ನೀವು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಸೊ ಹಾಗಾದರೆ ನೀವು ಕೇಳ್ತಿರ್ಬೋದು ನಾವು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಲೇಬೇಕಾ ಏನಾದರೂ ಅವಶ್ಯಕತೆ ಇದೆ ಕಂಪಲ್ಸರಿ ಅಂತ ನೀವು ಕೇಳ್ತಿರ್ಬೋದು ಕಂಪಲ್ಸರಿ ಏನಿಲ್ಲ ಸೊ ನೀವು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬೇಕು ತಿದ್ದುಪಡಿ ಏನಕ್ಕೆ ಮಾಡಿಸ್ಬೇಕು ಅಂದರೆ ಸೊ ನೋಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಸರು ಮಿಸ್ಟೇಕ್ ಇದ್ರೆ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಸ್ ಯಾರ್ದಾದ್ರ ಒಂದು ಹೆಸರನ್ನು ಸೇರಿಸಬೇಕು ಅಂತ ಇದ್ರೆ ಅಥವಾ ಯಾರನ್ನ ಒಂದು ನಿಮ್ಮ ಫ್ಯಾಮಿಲಿಯಲ್ಲಿ ಡೆತ್ ಆಗಿರ್ತಾರಲ್ಲ ಸೊ ಅವರ ಒಂದು ಫ್ಯಾಮಿಲಿಯಲ್ಲಿ ಆಗಿರುವಂತಹ ಹೆಸರನ್ನು ತೆಗೆಸಬೇಕು ಅಂದರೆ ಅಥವಾ ಫೋಟೋನ ಅಪ್ಡೇಟ್ ಮಾಡಬೇಕು ಅಂದರೆ ನೇಮಲ್ಲಿ ಕರೆಕ್ಷನ್ ಇರುತ್ತೆ ಅಲ್ವಾ ನೇಮಲ್ಲಿ ತಪ್ಪ ಇರುತ್ತೆ ಸೊ ಆ ಒಂದು ಕರೆಕ್ಷನ್ನ ಮಾಡಿಸ್ಬೇಕು ಅಂದರೆ ಸೊ ಅಥವಾ ಇ ಕೆ ವಿ ಸಿ ಆಗಿರೋದಿಲ್ಲ ಅಥವಾ ಬಯೋಮೆಟ್ರಿಕ್ ಆಗಿರೋಲ್ಲ ಸೊ ಈ ಥರ ಒಂದು ಆಧಾರ ಸೊ ಸಾರಿ ಸಾರಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸೋ ಅಂದರೆ ತಿದ್ದುಪಡಿ ಮಾಡಿಸೋದಕ್ಕೆ ಕಾಲಕೋಶ ಕಾಲಾವಕಾಶವನ್ನು ಕೊಟ್ಟಿರುವಂಥದ್ದು ಅಥವಾ ಆರು ವರ್ಷದ ಒಳಗಿನ ಒಂದು ಮಗು ಏನಾದರೂ ಇದ್ದರೆ ಸೊ ಅವರ ಒಂದು

ಹೆಸರನ್ನು ಸೇರಿಸುವಂಥದ್ದು ಸೊ ಈ ಎಲ್ಲ ಒಂದು ರೇಷನ್ ಕಾರ್ಡನ್ನು ನೀವು ಅಪ್ಡೇಟನ್ನು ಮಾಡಿಸ್ಬೋದು ಇದು ಕಂಪಲ್ಸರಿ ಅಂತ ಏನಿಲ್ಲ ಸೊ ಏನು ಎಲ್ಲ ಕರೆಕ್ಟಾಗಿದೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾವುದೋ ಒಂದು ತಿದ್ದುಪಡಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಾರು ಕೂಡ ಡೆತ್ ಆಗಿಲ್ಲ ಅಥವಾ ಯಾರು ಕೂಡ ಹೊಸ ಸದಸ್ಯರನ್ನು ಸೇರಿಸುವ ಅವಶ್ಯಕತೆ ಇಲ್ಲ ನೇಮ್ ಕರೆಕ್ಷನ್ ಇಲ್ಲ ಅಂದರೆ ನೀವು ಮಾಡಿಸುವಂಥ ಅವಶ್ಯಕತೆ ಇಲ್ಲ ಕಂಪಲ್ಸರಿ ಏನಿಲ್ಲ ನೀವು ಮಾಡಿಸಬೇಕು ಅಂತನಿಲ್ಲ ಸೊ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಏನೋ ತಪ್ಪೇ ಇದು ತಪ್ಪಿದರೆ ನೀವು ತಿದ್ದುಪಡಿಯನ್ನು ಕರೆಕ್ಷನ್ನ ಮಾಡಿಸ್ಕೋಬೋದು ಸೊ ಹಾಗಾದರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಒಂದು ವೇಳೆ ಏನೋ ನೀವೇನಾದರೂ ತಿದ್ದು ಪಡಿ ಮಾಡಬೇಕು ಕರೆಕ್ಷನ್ ಮಾಡಬೇಕು ಅಪ್ಡೇಟ್ ಅನ್ನು ಮಾಡಬೇಕು ಅಂದರೆ ನೀವು ಯಾವ ಒಂದು ದಾಖಲೆಗಳನ್ನು ಯಾವೊಂದು ಡಾಕ್ಯುಮೆಂಟ್ಸ್ ಅನ್ನು ನೀವು ತಗೊಂಡೋಗಬೇಕು ಅಂದರೆ ನೀವು ಕುಟುಂಬದ ಸದಸ್ಯರ ಎಲ್ಲರೂ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಐದು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದೆ ಅವರ ಒಂದು ಜನನ ಪ್ರಮಾಣ ಪತ್ರ ಮತ್ತೆ ಅವರ ಒಂದು ಆಧಾರ್ ಕಾರ್ಡನ್ನು ನೀವು ತೊಗೊಂಡೋಗ್ಬೇಕಾಗುತ್ತೆ ಅಥವಾ ನೀವೇನಾದರೂ ಬಯೋಮೆಟ್ರಿಕ್ ಮಾಡಬೇಕು ಬಯೋಮೆಟ್ರಿಕ್ ಮಾಡಬೇಕು ಅಥವಾ ಒಂದು ಏನಾದರೂ ಫೋಟೋ ಅಪ್ಡೇಟನ್ನು ಮಾಡಬೇಕಂದ್ರೆ ಸೊ ಯಾರ್ದು ಮಾಡಬೇಕಾಗುತ್ತೆ ಸೊ ಅವರೇ ಹೋಗಬೇಕಾಗುತ್ತೆ ಅಂದರೆ ಯಾವ ಕೇಂದ್ರಗಳಲ್ಲಿ ಈ ಒಂದು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡ್ತಾರೆ ಅಂದರೆ ತಿದ್ದುಪಡಿಯನ್ನು ಮಾಡ್ತಾರೆ ಅಂತ ನೀವು ಕೇಳ್ತಿರ್ಬೋದು ಸೊ ನೋಡಿ ನಿಮ್ಮ ಹತ್ತಿರದಲ್ಲಿ ಗ್ರಾಮವನ್ನಿದರೆ ಅಥವಾ ಕರ್ನಾಟಕವನ್ನಿದ್ರೆ ಅಥವಾ ಬೆಂಗಳೂರು ಒನ್ ಅಂದರೆ ಅಥವಾ ಬಾಪೂಜಿ ಸೇವೆ ಕೇ ಕೇಂದ್ರಗಳಿದ್ದರೆ ಆ ಒಂದು ನಿಮ್ಮ ಹತ್ತಿರದಲ್ಲಿ ಯಾವುದು ನಿಮಗೆ ಹತ್ರ ಆಗುತ್ತೆ ಆ ಒಂದು ಕೇಂದ್ರಗಳಲ್ಲಿ ಹೋಗಿ ನೀವು ಅಪ್ಡೇಟನ್ನು ಮಾಡಿಸ್ಬೋದು ಆದರೆ ನಾವು ಸ್ವತಃವಾಗಿ ಅಪ್ಡೇಟನ್ನು ಮಾಡೋದಕ್ಕೆ ಆಗೋದಿಲ್ಲ ಇದು ಅಧಿಕೃತವಾಗಿ ಸೊ ಗೌರ್ಮೆಂಟಿಂದ ಯಾರು ಲೈಸೆನ್ಸನ್ನು ತೊಗೊಂಡು ಮಾಡ್ತಿರ್ತಾರಲ್ಲ ಸೊ ಆ ಒಂದು ಸ ಆ ಒಂದು ಸೇವಾ ಕೇಂದ್ರಗಳಲ್ಲಿ ಮಾತ್ರ ಈ ಒಂದು ಆಧಾರ್ ಸೊ ಸಾರಿ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಈ ವಿಡಿಯೋ ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ಕೊಂತೀನಿ ಸೊ ಆಗಿರೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನೈಂಟಿ ನೈನ್ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಒಂದೊಂದು ವಿಡಿಯೋಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ಆದ್ರಿಂದ ಫ್ರೀ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ನೀವು ಮಂತ್ಲಿ ಪ್ಯಾಕೇಜ್ ಇಯರ್ಲಿ ಪ್ಯಾಕೇಜ್ ಅಂತ ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಇದೇ ಥರ ಮುಂದಿನ ಇನ್ಫಾರ್ಮೇಷನ್ ವಿಡಿಯೋ ಸಿಕ್ತಿ ಸಿಕ್ತಿನಿ Thank you so much. Thank you for watching.